ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್ ಸರ್. ವಿದ್ಯಾರ್ಥಿಗಳೇ, ನಮ್ಮ ಒಂದು ರಾಜ್ಯ ಕಲೆ, ಸಾಹಿತ್ಯ, ಸಂಸ್ಕೃತಿ, ನುಡಿ, ಹೀಗೆ ಹಲವಾರು ವೈಭಿನ್ನತೆಯನ್ನು ಹೊಂದಿರತಕ್ಕಂತಹ ಒಂದು ಶ್ರೇಷ್ಠ ಹಿನ್ನೆಲೆ ಹೊಂದಿರತಕ್ಕಂತಹ ರಾಜ್ಯ ಅಂತ ನಾವು ಇದನ್ನು ಹೇಳ್ಬೋದು. ಯಾಕಂದರೆ ಇಲ್ಲಿ ನೂರಾರು ರಾಜ ಮನೆತನಗಳು ಆಳಿ ಇದನ್ನು ವೈವಿಧ್ಯತೆಯನ್ನು ಮೆರೆಸಿ ಹೋಗಿರ್ತಕ್ಕಂತಹ ರಾಜ್ಯ ನಮ್ಮ ಕನ್ನಡ ನಾಡು. ಅಂದರೆ ಕನ್ನಡ ನಾಡಿನ ಪ್ರತಿಯೊಂದು ಊರು, ಪ್ರತಿಯೊಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಊರುಗಳು ಅಂತ ನಾವು ಇಲ್ಲಿ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಊರಿನಲ್ಲಿಯೂ ಸಹಿತ ತನ್ನದೇ ಆದಂತಹ ಒಂದು ಹಿನ್ನೆಲೆ ಹೊಂದಿರತಕ್ಕಂತಹ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಕುರುಹುಗಳನ್ನು ನಾವಿಲ್ಲಿ ಕಾಣ್ತೇವೆ. ಐತಿಹಾಸಿಕ ಆಗಿರ್ಬೋದು ಅಥವಾ ವಾಸ್ತುಶಿಲ್ಪಗಳೇ ಇರ್ಬೋದು, ಪೌರಾಣಿಕ ಹಿನ್ನೆಲೆ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಹಿನ್ನೆಲೆ ಹೊಂದಿರತಕ್ಕಂತಹ ಒಂದು ಇತಿಹಾಸ ಹೊಂದಿರತಕ್ಕಂತಹ ಊರುಗಳು ಅಂತ ನಾವಿಲ್ಲಿ ಹೇಳ್ಬೋದು. ಯಾಕಂದರೆ ನಾವು ಕಳೆದ ಒಂದೆರಡು ತರಗತಿಯಲ್ಲಿ ನಮ್ಮ ಈ ಒಂದು ಪಠ್ಯ ಪುಸ್ತಕ ಹೊಯ್ಸಳ ಎಂಬ ಪಾಠದ ಮೂಲಕ ನಾವು ಮಾಡ್ತಾ ಇದ್ವಿ. ಅಂದರೆ ಗತ ಕಾಲದಲ್ಲಿ, ಅಂದರೆ ಇತಿಹಾಸದ ಕಾಲದಲ್ಲಿ ಭವ್ಯತೆಯನ್ನು ಬರೆದಿರತಕ್ಕಂತಹ, ನಮಗೆ ವಾಸ್ತುಶಿಲ್ಪ ಕಲೆಯಲ್ಲಿ ಒಂದು ಶ್ರೇಷ್ಠ ಕೊಡುಗೆ ನೀಡಿರ್ತಕ್ಕಂತಹ ಒಂದು ಮನೆತನ ಹೊಯ್ಸಳ ಮನೆತನದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಅಲ್ವಾ. ಆ ಹೊಯ್ಸಳ ಸಾಮ್ರಾಜ್ಯ ಹೇಗೆ ಉಗಮ ಆಯಿತು ಅನ್ನೋದ್ರ ಬಗ್ಗೆ ನಾವು ಅವಲೋಕನ ಮಾಡ್ತಾ ಇರುವಾಗ ಅಲ್ಲಿ ಏನಾಗುತ್ತೆ ಅಂದರೆ, ಅಂಗಡಿ ಎಂಬ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಊರಲ್ಲಿ ಒಬ್ಬ ಜೈನ ಗುರುಗಳು ಒಬ್ಬರೇ ಮಾಡ್ತಾ ಇದ್ರು, ವಾಸಂತಿ ದೇವಾಲಯದಲ್ಲಿ ಪಾಠವನ್ನು ಹೇಳ್ತಾ ಇದ್ರು. ಆ ಗುರುಗಳು ಯಾರಪ್ಪ ಅಂದರೆ ಸುದತ್ತಾಚಾರ್ಯರು. ಆ ಸುದತ್ತಾಚಾರ್ಯರು ವಾಸಂತಿ ದೇವಾಲಯದಲ್ಲಿ ಪಾಠವನ್ನು ಹೇಳ್ತಾ ಇರುವಾಗ ಒಂದು ಹೆಬ್ಬುಲಿಯಲ್ಲಿ ಬರುತ್ತೆ. ಆ ಹೆಬ್ಬುಲಿ ಬಂದ ನಂತರದಲ್ಲಿ ಅಲ್ಲಿಯೇ ಇರ್ತಕ್ಕಂತಹ ಎಲ್ಲ ಸ್ನೇಹಿತರು ಸಹಿತ ಹೆದರಿ ಓಡಿ ಹೋಗ್ತಾರೆ. ಆ ನಂತರದಲ್ಲಿ ಗುರುಗಳ ರಕ್ಷಣೆಗಾಗಿ ಒಬ್ಬ ಬಾಲಕನಿರ್ತಾನೆ, ಆ ಬಾಲಕನೇ ಸಳ. ಈ ಸಳ ಏನು ಮಾಡ್ತಾನೆ, ತನ್ನಲ್ಲಿರ್ತಕ್ಕಂತಹ ಒಂದು ಬುದ್ಧಿಶಕ್ತಿ ಮತ್ತು ಚಾತುರ್ಯತೆಯನ್ನು ಉಪಯೋಗಿಸಿಕೊಂಡು ಏನು ಮಾಡ್ತಾನೆ ಅಂದರೆ, ಕಲಿಯೂ ಆಗಿದ್ದ ಮತ್ತು ಬಲಶಾಲಿಯೂ ಆಗಿದ್ದ, ಬುದ್ಧಿನೇ ಇತ್ತು. ಆ ಬುದ್ಧಿನ ಹೇಗೆ ಮಾಡೋ ಯೂಸ್ ಮಾಡತಕ್ಕಂಥದ್ದು ಗೊತ್ತಿತ್ತು ಮತ್ತು ದೈಹಿಕವಾಗಿಯೂ ಸಹಿತ ಬಲಿಷ್ಠ ಇರತಕ್ಕಂತಹ ಸಳ ಏನು ಮಾಡ್ತಾನೆ, ಆ ಗುರುಗಳ ಕೊಟ್ಟಂತಹ ಸಲಾಖೆಯಿಂದ, ಗುರುಗಳ ಒಂದು ಪ್ರೇರಣಾಶಕ್ತಿಯಿಂದ ಏನು ಮಾಡ್ತಾನೆ ಅಂದರೆ, ಹುಲಿಯನ್ನು ಮಣಿಸಿ ಆ ಗುರುಗಳನ್ನ ಕಾಪಾಡ್ತಾನೆ. ಆ ವಿಷಯ ಊರಲ್ಲೆಲ್ಲ ಹರಡುತ್ತೆ, ಊರ ಜನರೆಲ್ಲರೂ ಸಹಿತ ಅಲ್ಲಿ ಬರ್ತಾರೆ. ಆ ಜನರು ಏನು ಮಾಡ್ತಾರೆ, ಆ ಸಳನನ್ನು ಕೊಂಡಾಡ್ತಾರೆ, ಹೊಗಳ್ತಾರೆ, ಮೆಚ್ಚುಗೆ ಮಾಡ್ತಾರೆ, ಒಳ್ಳೆಯ ಕೆಲಸ ಮಾಡಿದೆ ಅಂತ ಆ ಊರ ಜನರೆಲ್ಲರೂ ಮಾಡ್ತಾರೆ, ಆ ಸಳನನ್ನು ಹೊಗಳ್ತಾರೆ. ಇದು ಇಷ್ಟು ಹಿಂದೆ ಆದಂಥ ಪಾಠದ ಹಿನ್ನೆಲೆ ಆಗಿತ್ತು. ಹಾಗಾದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳು. ಸ್ಫೂರ್ತಿ. ಆಮೇಲೆ ಏನಾಯ್ತು ಗುರುಗಳೇ? ಹೌದು, ಸಳ ಹುಲಿಯನ್ನು ಮಣಿಸಿದ, ಆ ವಿಷಯ ಊರಿಗೆ ಹರಡಿತು, ಊರಿನ ಜನರೆಲ್ಲರೂ ಬಂದರು. ಹಾಗಾದ್ರೆ ಮುಂದೆ ಏನಾಯ್ತು, ಮುಂದೆ ಏನು ಮಾಡಿದ್ರು ಅಂತ ಇಲ್ಲಿ ಸ್ಫೂರ್ತಿ ಕುತೂಹಲದಿಂದ ಇಲ್ಲಿ ಪ್ರಶ್ನಾರ್ಥಕವಾಗಿ ಶಿಕ್ಷಕರನ್ನು ಕೇಳ್ತಾಳೆ. ಅದಕ್ಕೆ ಶಿಕ್ಷಕಿ, ಆಗ ಗುರುಗಳು, ಈ ವೀರನನ್ನು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನೂ ಕಾಪಾಡುವನು ಎಂದರು. ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮಗೆ ದೊರೆ ಎಂದು ಹೇಳಿ ಜೈಕಾರ ಮಾಡಿದರು. ಹಾಗೇನು ಮಾಡ್ತಾರಂದರೆ, ಆ ಸುದತ್ತಾಚಾರ್ಯರು ಗುರುಗಳೇನಿದ್ರು, ಆ ಗುರುಗಳು ಏನು ಮಾಡ್ತಾರಂದರೆ, ಆ ಜನರಿಗೆ ಹೇಳ್ತಾರೆ, ಅಂಗಡಿ ಗ್ರಾಮದ ಮತ್ತು ಸುತ್ತಮುತ್ತಲ ಊರಿನ ಜನರು ಏನಂತ ಬಂದರು, ಅವ್ರಿಗೆ ಹೇಳ್ತಾರೆ ಏನಂತಂತಂದರೆ, ಈ ವೀರನನ್ನು ಆ ಹುಲಿಯನ್ನು ಮಣಿಸಿ ನನ್ನನ್ನು ಕಾಪಾಡಿರ್ತಕ್ಕಂತಹ ಈ ವೀರನನ್ನು, ಆ ವೀರ ಯಾರು, ಸಳ, ಆ ಸಳನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ನಿಮ್ಮ ರಾಜನನ್ನಾಗಿ ಮಾಡಿಕೊಳ್ಳಿ. ದೊರೆ ಅಂದರೆ ರಾಜ, ಅರಸ, ಕಿಂಗ್ ಅಂತ ಹೇಳ್ತಾರೆ. ಅರಸನನ್ನಾಗಿ ಮಾಡಿಕೊಳ್ಳಿ, ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನ ಕಾಪಾಡುವನು. ಅಂದರೆ ಇಂದು ನನ್ನನ್ನು ಕಾಪಾಡಿದ್ದಲ್ಲ, ಧೈರ್ಯತನದಿಂದ, ಶೂರತನದಿಂದ ತನ್ನಿರತಕ್ಕಂಥ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು
ಆ ಹುಲಿಯಿಂದ ನನ್ನನ್ನು ಏನ ಕಾಪಾಡಿದ್ನಲ್ಲ ಹಾಗೆ ಮುಂದೆ ನಿಮ್ಮೆಲ್ಲರನ್ನು ಸಹಿತ ಇವನು ಕಾಪಾಡ್ತಾನೆ. ಹಾಗಾಗಿ ನೀವು ಇವನನ್ನು ನೀವು ರಾಜನನ್ನಾಗಿ ಮಾಡಿಕೊಳ್ಳಿ, ನಿಮ್ಮ ದೊರೆಯನನ್ನಾಗಿ ಮಾಡಿಕೊಳ್ಳಿ ಅಂತ ಆ ಜನರಿಗೆ ಆ ಸುದತ್ತಾಚಾರ್ಯರು ಗುರುಗಳಾದಂಥ ಸುದತ್ತಾಚಾರ್ಯರು ಏನು ಮಾಡ್ತಾರೆ, ಸಲಹೆಯನ್ನು ಕೊಡ್ತಾರೆ. ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮಗೆ ದೊರೆ ಎಂದು ಹೇಳಿ ಜೈಕಾರ ಹಾಕಿದರು. ಗುರುಗಳು ಹೇಳಿರ್ತಕ್ಕಂಥ ಮಾತನ್ನು ಒಪ್ಪಿರ್ತಕ್ಕಂತಹ ಆ ಗ್ರಾಮಸ್ಥರೇ ಮಾಡ್ತಾರೆ, ಇಂದಿನಿಂದಲೇ ನಾ ನಾಳೆ ಅಲ್ಲ ಇಂದಿನಿಂದಲೇ ಈ ಸಳನೇ ನಮ್ಮ ರಾಜ ನಮ್ಮ ದೊರೆ ಅಂತ ಏನು ಮಾಡ್ತಾರೆ ಒಪ್ಪಿಕೊಂಡು ಆ ಜಯವಾಗಲಿ ಜಯವಾಗಲಿ ಸಳನಿಗೆ ಜಯವಾಗಲಿ ನಮ್ಮ ಅರಸನಿಗೆ ದೊರೆಗೆ ಜಯವಾಗಲಿ ಅಂತ ಏನು ಮಾಡ್ತಾರೆ ಜಯಕಾರವನ್ನು ಹಾಕ್ತಾರೆ. ಸುಪ್ರೀತ್ ಮುಂದೆ ಜೈಕಾರ ಆಗಿದ್ರು ರಾಜನ ಒಪ್ಪಿಕೊಂಡ್ರು ಮುಂದೇನಾಯಿತು ಅಂತ ಇಲ್ಲಿ ಸುಪ್ರೀತ್ ಕೇಳ್ತಾನೆ. ಅದಕ್ಕೆ ಶಿಕ್ಷಕ, ಮುಂದೆ ಸಳನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆ ಆಗಿತ್ತು. ಅವನು ಹುಲಿಯನ್ನು ಮಣಿಸಿದ ಘಟನೆಗೆ ಆ ರಾಜ್ಯದ ಆ ವಂಶದ ಲಾಂಛನವಾಯಿತು. ಹಾಗೂ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಅವನ ವಂಶವು ಪ್ರಸಿದ್ಧ ಆಯಿತು. ಏನಾಗುತ್ತಂದ್ರೆ ಮುಂದೆ ಆ ಸಳನ ದೊರೆತನದಲ್ಲೇ ರಾಜ್ಯ ಒಂದು ಸ್ಥಾಪನೆ ಆಯಿತು ಕರ್ನಾಟಕದಲ್ಲಿ. ಒಂದು ಆ ಭಾಗದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಒಂದು ಊರಿದ್ದಲ್ಲ, ಆ ಊರಿನ ಸುತ್ತಮುತ್ತಲ ಪ್ರದೇಶಗಳಂತೆ ಒಂದು ರಾಜ್ಯ ಸ್ಥಾಪನೆ ಆಯಿತು. ಆವಾಗ ದ್ವಾರ ಸಮುದ್ರ ಅಂತ ಕರಿತಾ ಇದ್ರು. ಈಗ ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಹಳೆಬೀಡು ಅವರ ಒಂದು ರಾಜ್ಯದ ವಂಶದ ರಾಜಧಾನಿ ಆಯಿತು. ಆ ಹುಲಿಯನ್ನು ಮಣಿಸಿದ ಘಟನೆ ಏನಾಗುತ್ತೆ ಅಂದರೆ ಆ ವಂಶದ ಲಾಂಛನ ಆಯಿತು. ಲಾಂಛನ ಅಂದರೆ ಗುರುತು. ಅವರ ಗುರುತು ಅವರ ಒಂದು ಲಾಂಛನವಾಗಿ ಅಂದರೆ ಗುರುತು ಏನಪ್ಪ ಅಂದರೆ ಒಬ್ಬ ಬಾಲಕ ಹುಲಿಯನ್ನು ಮಣಿಸ್ತಾ ಇರ್ತಕ್ಕಂಥ ಘಟನೆ. ಉದಾಹರಣೆಗೆ ನೀವು ವಿದ್ಯಾರ್ಥಿಗಳೇ ನಮ್ಮ ಸಮೀಪ ಇರ್ತಕ್ಕಂತಹ ಬಳ್ಳಿಗಾಗಿ ಇರ್ತಕ್ಕಂತಹ ಆ ಕೇದಾರೇಶ್ವರ ದೇವಸ್ಥಾನಕ್ಕೆ ಮೇಲುಗಡೆ ಹೋದಾಗಿ ನೋಡಿ, ಬಲಭಾಗಕ್ಕೆ ಬಲಭಾಗಕ್ಕೆ ನೀವು ಹೋಗಿ ನೋಡಿ ಮೇಲುಗಡೆ ಗೋಪುರದ ಹತ್ತಿರ ಏನಾಗಿದೆ ಅಂದರೆ ಈ ಒಂದು ಹುಲಿಯನ್ನು ಮಣಿಸತಕ್ಕಂಥ ಬಾಲಕನ ಒಂದು ಚಿತ್ರ ಇದೆ. ಯಾಕೆ ಅದನ್ನು ಕೆತ್ತದೆ ಅಂದರೆ ಅವರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ದೇವಾಲಯ ಅಂತ ನಾವು ಅದನ್ನು ಗುರುತಿಸಲು ಏನು ಮಾಡಿದ್ರು ಅವರ ಒಂದು ಲಾಂಛನವನ್ನು ಅವರ ಒಂದು ಗುರುತನ್ನಲ್ಲಿ ಕೆತ್ತನೆಯನ್ನು ಮಾಡ್ತಾಯಿದ್ರು. ಅವರಷ್ಟೇ ಅಲ್ಲ, ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ಎಲ್ಲ ಮನೆತನಗಳು ತಮ್ಮ ವಾಸ್ತುಶಿಲ್ಪ ಕೊಡುಗೆ ನೀಡಿದವೋ ಅವುಗಳು ಗುರುತಾಗಲಿ ನಮ್ಮ ರಾಜ ಮನೆತನದ್ದು ನಿರ್ಮಾಣ ಆಗಿತ್ತು ಅಂತ ಗುರುತು ಮಾಡೋಕ್ಕೆ ಕಂಡುಹಿಡಿಯೋಕ್ಕೋಸ್ಕರವಾಗಿ ಕಂಡುಹಿಡಿಯೋಕ್ಕೆ ಅವರ ಲಾಂಛನಗಳನ್ನು ಅವರ ಒಂದು ಗುರುತುಗಳನ್ನು ಅದರ ಮೇಲೆ ಕೆತ್ತಾ ಇದ್ರು ಅಥವಾ ಬರೆಸ್ತಾ ಇದ್ರು. ಯಾವ ಕೆತ್ತನೆ ಮಾಡಿದರು, ಯಾರು ನಿರ್ಮಾಣ ಮಾಡಿದರು, ಯಾವ ಮನೆತನದ ನಿರ್ಮಾಣ ಆಯಿತು, ಯಾವ ವರ್ಷ ನಿರ್ಮಾಣ ಆಯಿತು, ಅದು ಒಟ್ಟು ಆಗಿ ಮಾಡಿತು ಒಟ್ಟಾರೆಯಾಗಿ ಅದನ್ನು ಆ ಒಂದು ಶಿಲೆಯಲ್ಲಿ ಅದನ್ನು ಕೆತ್ತಿಸ್ತಾ ಇದ್ರು. ಹಾಗೆ ಇವರು ಸಳನ ದೊರೆತನದಲ್ಲಿ ಏನಾಯಿತು, ಒಂದು ರಾಜ್ಯ ಮನೆತನ ಪ್ರಾರಂಭ ಆಯಿತು. ಏನು ಅವನು ಹುಲಿಯನ್ನು ಕೊಂದಲ್ಲ ಅಥವಾ ಮಣಿಸಿದನಲ್ಲ, ಆ ಮಣಿಸತಕ್ಕಂತಹ ಘಟನೆ ಏನಿದೆಯೋ ಅದೇನಾಗಿತ್ತು, ಅವನ ಒಂದು ರಾಜ್ಯದ ಮನೆತನದ ಲಾಂಛನ ಆಯಿತು. ಮತ್ತು ಗುರುಗಳು ಆ ಹುಲಿಯನ್ನು ಕೊಲ್ಲುವಾಗ ಇಲ್ಲಿ ಪದವನ್ನು ಹೇಳ್ತಾ ಇದ್ರು, ಏನಂದ್ರೆ ವೈ ಸಳ ಅಂತ, ವೈ ಮತ್ತು ಸಳ, ವೈ ಅಂದ್ರೆ ಬಡೆ, ಯಾರಿಗೆ ಬೇಕು ಸಳ, ಸಳ ಎಂಬ ಬಾಲಕ ಪಡೆಯಬೇಕು. ಆ ವೈ ಸಳ ಅಂತ ಏನು ಕೂಗ್ತಾ ಇದ್ರೋ ಅದೇ ಏನಾಗುತ್ತೆ ಇವರ ಮನೆತನಕ್ಕೆ ವೈ ಸಳ ಎಂಬ ಒಂದು ಮನೆತನಕ್ಕೆ ಹೆಸರಾಗುತ್ತೆ. ಅವರ ಗುರುಗಳು ಹೇಳತಕ್ಕಂತಹ ವೈಸಳ ಎಂಬ ನುಡಿ, ನುಡಿ ಅಂದರೆ ಮಾತು, ಆ ಮಾತು ಏನಾಗುತ್ತೆ ಅಂದರೆ ಇವರ ಒಂದು ರಾಜ ಮನೆತನದ ವಂಶಕ್ಕೆ ಹೆಸರನ್ನು ಆಗುತ್ತೆ. ಅರ್ಥಾಯ್ತಾ ಮಕ್ಕಳೇ? ಮುಂದೆ ವರುಣ್, ಗುರುಗಳೇ ಆ ಲಾಂಛನ ಇಲ್ಲಿ ಏಕೆ ಇದೆ? ನಾ ಹೇಳಿದ್ನಲ್ಲ ಬಳ್ಳಿಗಾವಿಯ ದೇವಸ್ಥಾನದ ಮೇಲೆಯೂ ಸಹಿತ ಇವರ ಒಂದು ಲಾಂಛನ ಇದೆ ಅಂತ ಯಾಕೆ ಅಂತ ಹೇಳಿದೆ ಅಂದರೆ ಅವರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ದೇವಾಲಯ, ಹಾಗಾಗಿ ಅವರ ಒಂದು ಕಾಲದ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯವನ್ನು ಅವರು ಗುರುತಿಸಲು ಅಥವಾ ಜನತೆಗೆ ತಿಳಿಸಲು ಆ ಒಂದು ಕೆತ್ತನೆಯನ್ನು ಮಾಡಿರ್ತಾರೆ. ಅದಕ್ಕೆ ಶಿಕ್ಷಕಿ ಹೇಳ್ತಾಳೆ, ಏಕೆಂದರೆ ಈ ದೇವಾಲಯವು ಇವನ ವಂಶದವನೇ ಆದ
ವಿಷ್ಣುವರ್ಧನನಿಂದ ನಿರ್ಮಾಣವಾಗಿತ್ತು. ಆದ್ದರಿಂದ ಆ ವಂಶದ ಲಾಂಛನವನ್ನು ಇಲ್ಲಿ ಕೆತ್ತಲಾಗಿದೆ. ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕಾಗಿ ಗಣನೀಯ ಸೇವೆ ಸಲ್ಲಿಸಿದರು. ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾದರು. ಇವರಿಂದ ನಿರ್ಮಾಣಗೊಂಡ ಬೇಲೂರು, ಹಳೆಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾದವು. ಯಾಕೆ ಈ ಬೇಲೂರಿನ ಚನ್ನಕೇಶವ ದೇವಾಲಯದ ಮೇಲುಗಡೆ ಈ ಒಂದು ಸಳರ ಹುಲಿಯನ್ನು ಮಡಿಸತಕ್ಕಂಥ ಘಟನೆ ಅಥವಾ ಹೊಯ್ಸಳರ ಲಾಂಛನವನ್ನು ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಈ ವರ್ಣ ಯಾಕೆ ಅಂತ ಕೇಳಿದಾಗ ಇಲ್ಲಿ ಶಿಕ್ಷೆ ಕೇಳ್ತಾರೆ. ಏಕೆಂದರೆ ಈ ಚನ್ನಕೇಶವ ದೇವಾಲಯ ಸಳನ ವಂಶದವನೇ ಆದಂತಹ ಪ್ರಖ್ಯಾತನಾಗಿರ್ತಕ್ಕಂತಹ ವಿಷ್ಣುವರ್ಧನನಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ರಾಜ ವಿಷ್ಣುವರ್ಧನ ಏನು ಮಾಡ್ತಾನಂದ್ರೆ ಈ ಚನ್ನಕೇಶವ ದೇವಾಲಯವನ್ನು ಕೆತ್ತನೆ ಮಾಡ್ತಾನೆ. ಇವನು ಹೊಯ್ಸಳ ಸಾಮ್ರಾಜ್ಯದ ಒಬ್ಬ ಪ್ರಸಿದ್ಧ ಅರಸ. ಇವನ ಹೆಂಡತಿ ಶಾಂತಲೆ, ಅವಳ ಒಂದು ತವರು ಮನೆ ಯಾವುದಪ್ಪ ಅಂದರೆ ನಮ್ಮ ಸಿಗ್ತಕ್ಕಂಥ ಬಳ್ಳಿಗಾಗಿ. ಅವಳು ಉತ್ತಮವಾಗಿರ್ತಕ್ಕಂಥ ಭರತನಾಟ್ಯ ತಜ್ಞಳಾಗಿದ್ದಳು ಅಂತ ನಮಗೆ ಇತಿಹಾಸದ ಮೂಲಕ ತಿಳಿದು ಬರುತ್ತೆ. ವಿಷ್ಣುವರ್ಧನ ಇವನ ವಂಶಧನ ಇರ್ತಕ್ಕಂಥ ವಿಷ್ಣುವರ್ಧನ ಏನು ಮಾಡ್ತಾನಂದರೆ ಅವನ ಒಂದು ಕಾಲಾವಧಿಯಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಹಾಗೆ ಇವನು ಆ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿದನೇ ಇರೋದರಿಂದ ಅವನು ಈ ದೇವಸ್ಥಾನದ ಮೇಲುಗಡೆ ಈ ಒಂದು ಹುಲಿಯನ್ನು ಮಡಿಸತಕ್ಕಂಥ ಒಬ್ಬ ಬಾಲಕ ಹುಲಿಯನ್ನು ಮಡಿಸಿರ್ತಕ್ಕಂಥ ಚಿತ್ರದ ಲಾಂಛನವನಲ್ಲಿ ಅವನು ಕೆತ್ತನೆ ಮಾಡುತ್ತಾನೆ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಕೇವಲ ವಿಷ್ಣುವರ್ಧನಲ್ಲ, ಈ ಒಂದು ಸಾಮ್ರಾಜ್ಯದ ಹಲವಾರು ರಾಜರು ಏನು ಮಾಡ್ತಾರೆ, ಇಲ್ಲಿ ಆಳ್ಕೆಯನ್ನು ಮಾಡ್ತಾರೆ. ಪ್ರತಿಯೊಬ್ಬರೂ ಸಹಿತ ತಮ್ಮಿಂದ ಆದಂತಹ ಕೊಡುಗೆಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಕೆಲವು ಸಾಹಿತ್ಯಿಕವಾಗಿ, ಕೆಲವರು ಕಲೆಯಾಗಿ, ಇನ್ನೊಬ್ಬರು ಬೇರೆ ರೀತಿಯಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಹೀಗೆ ಹಲವಾರು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡೇ ಮಾಡ್ತಾರೆ. ಅಂದರೆ ತಮ್ಮ ಸೇವೆಯನ್ನು ಸಲ್ಲಿಸಿ ಈ ನಾಡಿಗಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಇವರ ಕಾಲದಲ್ಲಿ ಹಲವಾರು ಸುಂದರ ದೇವಾಲಯಗಳು, ಕೇವಲ ಬೇಲೂರು, ಹಳೆಬೀಡು ಅಷ್ಟೇ ಅಲ್ಲ, ಸೋಮನಾಥಪುರ ಆಗಿರ್ಬೋದು, ನಿಮ್ಮ ಸಮೀಪಿರ್ತಕ್ಕಂಥ ಬಳ್ಳಿಗಾವೆ ಆಗಿರ್ಬೋದು, ಹೀಗೆ ಈ ಸುತ್ತಮುತ್ತ ಏನು ನಾವು ಕಾಣ್ತೀವಿ, ಈ ಒಂದು ಭಾಗ ಹಾಸನ ಜಿಲ್ಲೆ ಆಗಿರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಅಥವಾ ಹಾವೇರಿ ಜಿಲ್ಲೆ ಆಗಿರ್ಬೋದು, ಅಥವಾ ದಾವಣಗೆರೆ ಜಿಲ್ಲೆ, ಹರಿಹರದ ಸಹಿತ ಹರಿಹರೇಶ್ವರ ದೇವಸ್ಥಾನ ಸಹಿತ ಇವರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಂಥ ಹಲವಾರು ದೇವಾಲಯಗಳನ್ನು ನಾವಿಲ್ಲಿ ಕಾಣ್ತೇವೆ. ಸುಂದರವಾಗಿರ್ತಕ್ಕಂತಹ ದೇವಾಲಯಗಳು, ಅವುಗಳ ಕೆತ್ತನೆ ನೋಡಿದ್ರೆ ನಮಗೆ ಬಹಳ ರೋಮಾಂಚನಕರ ಇದೆ. ಎಷ್ಟು ನುಣುಪಾಗಿ ಕೆತ್ತಿದ್ದಾರೆ, ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ. ಆ ಕೆತ್ತನೆ ಮಾಡಿರ್ತಕ್ಕಂತಹವರಿಗೆ ನಾವು ಒಂದು ನಮನವನ್ನು ಸಲ್ಲಿಸಬೇಕಾಗುತ್ತೆ. ಅಷ್ಟು ಸೂಕ್ಷ್ಮವಾಗಿ ಆ ಕೆತ್ತನೆಯನ್ನು ಮಾಡಿದರೆ, ಇವಾಗಿನ ಹಾಗೆ ಆವಾಗ ಮಿಷಿನ್ಗಳು ಇರಲಿಲ್ಲ, ಏನಿಲ್ಲ, ಕೈಯಲ್ಲೇ ಗೋಳಿ ತಗೊಂಡು ಕೆತ್ತಬೇಕಾಗಿತ್ತು. ಆ ಕೆತ್ತನೆ ಕೆಲಸ ನೋಡಿಬಿಟ್ರೆ ನಮಗೆ ನಿಜವಾಗಲೂ ಆಶ್ಚರ್ಯ ಭರಿತರಾಗಿರ್ತವೆ. ಏನು ಇಷ್ಟು ಚೆನ್ನಾಗಿ ಇವರು ಕೆತ್ತನೆ ಮಾಡಿದಾರಲ್ಲ, ಎಷ್ಟು ಅವ್ರ ಸೂಕ್ಷ್ಮತೆ ಅಲ್ಲಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಸಾಧ್ಯವಾದರೆ ನೀವು ಬಳ್ಳಿಗಾವಿ ದೇವಸ್ಥಾನ ಇಲ್ಲೇ ಸಮೀಪ ಇದೆ, ಆ ಬಳ್ಳಿಗಾವಿ ದೇವಸ್ಥಾನಕ್ಕೆ ಹೋದರೂ ಸಹಿತ ಈ ಒಂದು ಕೆತ್ತನೆ ಕೆಲಸವನ್ನು ನೀವು, ಸೂಕ್ಷ್ಮವಾಗಿರ್ತಕ್ಕಂಥ ಕೆತ್ತನೆ ಕೆಲಸವನ್ನು ನೀವು ಅಲ್ಲಿ ನೋಡಬಹುದು. ಅಷ್ಟು ಸುಂದರವಾಗಿರ್ತಕ್ಕಂಥ ದೇವಾಲಯಗಳ ನಿರ್ಮಾಣಕ್ಕೆ ಈ ಹೊಯ್ಸಳ ಮರಿತನವರು ಕಾರಣಗಿದ್ದಾರೆ. ಉದಾಹರಣೆ ನಾ ಹೇಳಿದ್ನಲ್ಲ, ಬೇಲೂರು, ಹಳೆಬೀಡು, ಸೋಮನಾಥಪುರ, ಮತ್ತು ನಾ ಹೇಳಿದಂಗೆ ಬಳ್ಳಿಗಾವೆ ಆಗಿರ್ಬೋದು, ಹರಿಹರ ಆಗಿರ್ಬೋದು, ಈ ಥರದ ಹಲವಾರು ದೇವಾಲಯಗಳನ್ನು ನಾವು ಇದೇ ಮಾಡ್ತವೆ ನಮ್ಮ ಕನ್ನಡ ನಾಡಿನಲ್ಲಿ ನಾವು ನೋಡ್ಬೋದು. ಶಿಕ್ಷಕ ಬನ್ನಿ ಮಕ್ಕಳೇ, ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ, ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ. ಎಲ್ಲರೂ ದೇವಾಲಯದ ಒಳಗೆ ನಡೆದರು. ಮಕ್ಕಳೇ ಇಷ್ಟು ಸಾಕು, ನಾವು ಹೊರಡೆ ನೋಡಿದ್ದು ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಅಂಗಳದ ಸುತ್ತ ಇರ್ತಕ್ಕಂತಹ ಏಕಶಿಲೆಯ ಒಂದು ಕೆತ್ತನೆಯ ದೇವಾಲಯ, ಅದು ನಕ್ಷತ್ರಾಕಾರದಲ್ಲಿರ್ತಕ್ಕಂಥ ಒಂದು ದೇವಾಲಯ, ಪ್ರತಿಯೊಂದು ಮೂಲೆಯ ತೊರೆಯಲ್ಲಿ ಏನಾಗುತ್ತೆ ಅಂದರೆ ಮದನಿಕಾ ವಿಗ್ರಹ ಹೊಂದಿರ್ತಕ್ಕಂಥದ್ದು, ಅಲ್ಲಿ ಆ ಒಂದು ಸುತ್ತಲೂ ಕೆತ್ತನೆ ಮಾಡಿರ್ತಕ್ಕಂತಹ ಆ ಒಂದು ಶಿಲ್ಪಗಳು ಏನು ಹೇಳ್ತವಪ್ಪ ಅಂದರೆ ಪೌರಾಣಿಕ ಕಥೆಗಳನ್ನು ನಮಗೆ ತಿಳಿಸ್ಕೊಡ್ತವೆ. ಇದೆಲ್ಲ ಒಂದು ಆಗಿನ ಕಾಲದ ಶಿಲ್ಪಕಾರರಿಗೆ ಒಂದು ಅವರ ಒಂದು ಶಿಲ್ಪದ ಚಾತುರ್ಯತೆಯನ್ನು ನಮಗೆ, ಕೆತ್ತನೆಯ ಒಂದು ಚಾತುರ್ಯತೆಯನ್ನು ನಮಗೆ ತಿಳಿಸ್ಕೊಡುತ್ತೆ ಅಂತ ನಾವಿಲ್ಲಿ ತಿಳ್ಕೊಂಡ್ವಿ. ಈ ಏಮಳನ್ನು ನಾವು ದೇವಾಲಯದ ಒಳಗೆ ಹೋಗೋಣ. ಅಷ್ಟೇ ಅಲ್ಲ, ಹೊಯ್ಸಳ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು, ಅದು ಹೇಗೆ ಬೆಳವಣಿಗೆ ಬಂದಿತ್ತು, ಅಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಅವರು
ಸೇವೆಯನ್ನು ಸಲ್ಲಿಸಿ ಸಾಧನೆಯನ್ನು ಮಾಡಿದರು, ಕೊಡುಗೆಯನ್ನು ನೀಡಿದರು ಅನ್ನೋದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಈಗ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಒಳಗಡೆ ಹೋಗಿ ಚೆನ್ನಕೇಶವ ದೇವಾಲಯ ದರ್ಶನ ಮುಗಿಸ್ಕೊಂಡು ನಾವು ಮುಂದೆ ಹೋಗೋಣ ಅಂತ ಇಲ್ಲಿ ಶಿಕ್ಷಕರು ಹೇಳಿದರು. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ದೇವಾಲಯದ ಒಳಗಡೆ ತೆರಳುತ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಎರಡು ವಿಷಯನ ತಿಳ್ಕೊಳ್ಬೇಕಾಗತ್ತೆ. ಒಂದು, ಹೊಯ್ಸಳರ ಕಾಲದ ಒಂದು ಸಾಮ್ರಾಜ್ಯದ ಚರಿತ್ರೆಯನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಹೇಗೆ ಅವರು ರಾಜ್ಯಸ್ಥಾಪನೆ ಆಯಿತು, ರಾಜ್ಯಸ್ಥಾಪಕ ಯಾರು, ಅವರ ಕೊಡುಗೆಗಳೇನು ಅನ್ನೋದು ನಾವು ಒಂದು ಕಡೆ ತಿಳ್ಕೊಂಡ್ರೆ, ಇನ್ನೊಂದು ಕಡೆ ನಾವು ಸಹಿತ ಈ ರೀತಿಯ ಪ್ರವಾಸಗಳನ್ನು ಹೋಗ್ತೇವೆ, ಹೊರ ಸಂಚಾರಕ್ಕೆ ಹೋಗ್ತೇವೆ, ಇಂಥ ಸ್ಥಳಗಳ ವೀಕ್ಷಣೆಯನ್ನು ಮಾಡ್ತೇವೆ. ಹೋದಾಗ ನಾವೇನು ಮಾಡಬೇಕು ಅಲ್ವಾ, ನಾವೇನು ಮಾಡಬೇಕು, ನಾವು ಹೋಗ್ತೇವೆ, ಟೀಚರ್ಸ್ ತಗೊಂಡೋಗ್ತಾರೆ, ಏ ಅಲ್ಲಿ ನೋಡ್ರೆ, ಇಲ್ಲಿ ನೋಡ್ರೆ, ಇಲ್ಲಿ ನೋಡ್ತಾರೆ, ನೋಡ್ಕೊಂಡು ಬರೋದು, ಅಲ್ಲೇನು ತಿಂಡಿ ಕೊಡ್ತಾರೋ, ಊಟ ಕೊಡ್ತಾರೋ, ತಿನ್ನೋದು ಬರೋದು ಅಲ್ಲ. ಹೋದ ಮೇಲೆ ಅದರ ಉದ್ದೇಶ ಏನಿದೆ, ನಾವು ಹೋಗ್ತಕ್ಕಂಥ ಉದ್ದೇಶ ಏನು, ಅದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು. ಊಟ ನಾವು ಮನೆಯಲ್ಲೂ ಮಾಡ್ಬೋದು, ಶಾಲೆಯಲ್ಲೂ ಮಾಡ್ಬೋದು, ಊಟ ನಾವು ಎಲ್ಲಿ ಬೇಕಾದ್ರೂ ಅಲ್ಲಿ ಮಾಡ್ಬೋದು. ನಾವು ಊಟ ತಿಂಡಿ ಅದು ಮುಖ್ಯವಲ್ಲ, ನಾವು ಅಲ್ಲಿ ಹೋದ ಮೇಲೆ ಅದರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ನೀವು ಯಾವುದೇ ಸ್ಥಳಕ್ಕೆ ಹೋಗಿ, ಜೋಗ ಜಲಪಾತಕ್ಕೆ ಹೋಗ್ತೀರಾ, ಹೋಗಿ ಅಲ್ಲಿ ಹೋಗಿ ಸುಮ್ಮನೆ ವಾಹ್ ಎಷ್ಟು ಚೆನ್ನಾಗಿ ನೀರು ಸುರಿತಾ ಇದೆ ಅಂತ ಬಿಟ್ಟು ಬಂದಲ್ಲ, ನಿಜವಾಗ್ಲೂ ಆ ನದಿ ಯಾವುದು, ಎಷ್ಟು ಎತ್ತರದಿಂದ ಅದು ಬೀಳುತ್ತೆ, ಮುಂದೆಲ್ಲಿ ಹೋಗುತ್ತೆ, ಅದರಿಂದ ಏನೇನು ಉಪಯೋಗ ಇದೆ ನಮಗೆ, ಆ ಪರ್ವತ ಯಾವುದು, ಅಲ್ಲಿರ್ತಕ್ಕಂತಹ ಆ ಜಲಧಾರೆಗಳ ಹೆಸರೇನು, ಅವು ಯಾವ ಜಿಲ್ಲೆಗೆ ಸೇರುತ್ತೆ. ನಿಜವಾಗ್ಲೂ ಅಲ್ಲಿ ನಿರ್ತಕ್ಕಂತಹ ನಾಲ್ಕು ಜಲಪಾತಗಳಲ್ಲಿ ಎರಡು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸೇರಿದರೆ ಇನ್ನೆರಡು ಉತ್ತರ ಕನ್ನಡ ಜಿಲ್ಲೆಗೆ ಸೇರ್ತವೆ. ಮಕ್ಕಳೇ, ಈ ಹಲವಾರು ವಿಷಯ ಅದರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ವಿಷಯ ಇದೆ. ಅಲ್ಲಿ ಜಲವಿದ್ಯುತ್ಕಾರ ಸ್ಥಾಪನೆ ಆಯಿತು, ಅದು ಹೇಗೆ ಸ್ಥಾಪನೆ ಆಯಿತು, ಅದು ಕನಸು ಕಂಡವರು ಯಾರು, ಅದರ ಹಿನ್ನೆಲೆ ಏನು, ಹೀಗೆ ತಿಳ್ಕೊಳ್ತಕ್ಕಂಥ ವಿಷಯ ಬಹಳ ಇರುತ್ತೆ. ಆದರೆ ನಾವೇನು ಮಾಡ್ತೇವೆ, ಹೋಗ್ತೇವೆ, ನೋಡ್ತೇವೆ, ಬರ್ತೇವೆ ಅಷ್ಟೇ. ಆದರೆ ಅದರಿಂದ ಏನು ತಿಳ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇಲ್ಲ. ಇನ್ನು ಮೇಲೆ ನೀವು ನಿಮ್ಮ ಕುಟುಂಬದ ಜೊತೆಗೆ ಆಗಿರ್ಬೋದು ಅಥವಾ ಶಾಲೆಯಲ್ಲಾಗಿರ್ಬೋದು ಹೋಗುವಾಗ ಹೋದಾಗ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ, ಈ ಒಂದು ಪಾಠದ ಉದ್ದೇಶ ಒಂದು ಸ್ಥಳದ ಪರಿಚಯ, ಮತ್ತು ನಾವು ಇದರಿಂದ ಏನು ತಿಳ್ಕೊಂಡ್ವಿ ಅನ್ನೋದನ್ನು, ಪ್ರವಾಸ ನಾವು ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡಿದ್ದೇವೆ. ನಂತರದಲ್ಲಿ ನಿಮಗೆ ಈ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ನಂತರದ ಹಾಕ್ತೇನೆ. ಈ ದಿನ ನೀವು ಈ ಪಾಠವನ್ನು ಓದಿ ಈ ಒಂದು ಅಭ್ಯಾಸದ ಪ್ರಶ್ನೆಗಳಿಗೆಲ್ಲವೋ ಅವಳಿಗೆ ಉತ್ತರಿಸಿ. ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಕಳೆದ ಒಂದು ಎರಡು ಮೂರು ಪ್ರಯತ್ನದಲ್ಲಿ ನೀವು ಹೇಳಿದ ಹೋಮ್ವರ್ಕ್ ಅನ್ನು ಹೇಳ್ತಾ ಇದ್ದೆ, ಅವನು ಯಾರೂ ಸಹಿತ ಮಾಡ್ತಾ ಇಲ್ಲ ಅಲ್ವಾ, ಮಾಡಬೇಕಲ್ವ ಹೋಮ್ವರ್ಕನ್ನು. ಈ ದಿನ ಏನು ಮಾಡಿ ಅಂದರೆ, ಈ ಒಂದು ಅಭ್ಯಾಸ ಪ್ರಶ್ನೆ ಏನಿರಬಹುದು, ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಹೋಮ್ವರ್ಕ್ ನೋಡ್ತಿಲ್ಲ ಅದರ ಬೇಡ, ಪುಸ್ತಕದಲ್ಲಿ ಬೇಡ, ಹೋಮ್ವರ್ಕಲ್ಲಿ ನಮಗೆ ಬರೆದು ಕಳಿಸಿ. ಎಷ್ಟು ಇವು ಆರು ಪ್ರಶ್ನೆಗಳು, ಮತ್ತು ಈ ಒಂದು ಮೂರು ಪ್ರಶ್ನೆಗಳು, ಎರಡು ಮೂರು ವಾಕ್ಯದ ಮೂರು ಪ್ರಶ್ನೆಗಳು ಮತ್ತು ಒಂದೊಂದು ಪದ ವಾಕ್ಯದ ಆರು ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಇಂದು ಬರೆದು ಕಳಿಸಿದವರಿಗೆ ಮಾತ್ರ ನಾಳೆ ನಾನು ನೋಟ್ಸನ್ನು ಕೊಡುತ್ತೇನೆ. ಇನ್ನೇ ಕೇಳಿ ಮಕ್ಕಳೇ, ಈ ಒಂಬತ್ತು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದ ಆರು ಪ್ರಶ್ನೆಗಳು ಮತ್ತು ಎರಡು ಮೂರು ವಾಕ್ಯದ ಮೂರು ಪ್ರಶ್ನೆಗಳಿಗೆ ಯಾರು ಪ್ರಶ್ನೋತ್ತರನ ಬರೆದು ಕಳಿಸುತ್ತಾರೋ, ಇವತ್ತು ನಾಳೆ 12 ಗಂಟೆ ಒಳಗಡೆ ಯಾರು ಕಳಿಸ್ತಾರೋ ಅವರಿಗೆ ಮಾತ್ರ ನಾನು ನೋಟ್ಸನ್ನು ಕಳಿಸುತ್ತೇನೆ. ಇಲ್ಲ, ಯಾರು ಕಳಿಸಲ್ವೋ ಅವರಿಗೆ ನೋಟ್ಸನ್ನು ಕಳಿಸೋದಿಲ್ಲ. ದಯವಿಟ್ಟು ಇನ್ನೊಮ್ಮೆ ಕೇಳಿ, ಈ ಪಾಠವನ್ನು ಸಂಪೂರ್ಣವಾಗಿ ಓದಿ ಬರೆದು ಈ ಒಂಬತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ಕಡ್ಡಾಯವಾಗಿ ಕಂಪಲ್ಸರಿ ಬರೆದು ಕಳಿಸಲೇಬೇಕು. ಆಗ್ತಾಯ್ತು ಮಕ್ಕಳೇ? ಓಕೆ, ಧನ್ಯವಾದಗಳು.